ಢಾಕಾದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯುತ್ತಿರುವಂತೆ ಎರಡನೇ ಟೆಸ್ಟ್ ಪಂದ್ಯ ರೋಚಕ ಘಟವನ್ನು ತಲುಪಿದೆ ಇನ್ನು ಎರಡನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸಲ್ಲಿ ಟೀಮ್ ಮಾಡಿದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ವಿರಾಟ್ ಕೊಹ್ಲಿ ಜೊತೆ ಬಾಂಗ್ಲಾ ಆಟಗಾರರು ಕ್ರಿಕ್ ಮಾಡಿದಂಥ ಘಟನೆ ಕೂಡ ನಡೆಯಿತು ಹಾಗಾದರೆ ವಿರಾಟ್ ಕೊಹ್ಲಿ ಮತ್ತು ಬಾಂಗ್ಲಾದೇಶ ತಂಡದ ಆಟಗಾರರ ನಡುವೆ ನಡೆದಂಥ ಆ ಕಿರಿಕ್ ಹೇಗಿತ್ತು ಎಂಬುದರ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ಎದುರು ಟೀಮ್ ಇಂಡಿಯಾ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಢಾಕಾದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯುತ್ತಿರುವಂತೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ನಾಗಿದ್ದಂತ ಬಾಂಗ್ಲಾದೇಶ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ತನ್ನ ಮೊದಲ ಅಲ್ಲಿ ಇನ್ನೂರ ಇಪ್ಪತ್ತೇಳು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಅಲ್ಲಿ ಮುನ್ನೂರ ಹದಿನಾಲ್ಕು ರನ್ಗಳನ್ನು ಹೊಡೆದಿತ್ತು ಹೀಗಾಗಿ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸಲ್ಲಿ ಬಾಂಗ್ಲಾದೇಶ ಎದುರು ಎಂಬತ್ತೇಳು ರನ್ಗಳ ಒಂದು ಉತ್ತಮ ಮುನ್ನಡೆಯನ್ನು ಪಡೆದಿತ್ತು ಇನ್ನು ಎರಡನೇ ಇನ್ನಿಂಗ್ಸಲ್ಲಿ ಬಾಂಗ್ಲಾದೇಶ ತಂಡ ಇನ್ನೂರ ಮೂವತ್ತೊಂದು ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಎರಡನೇ ಟೆಸ್ಟ್ ಪಂದ್ಯ ಗೆಲುವಿಗಾಗಿ ನೂರ ನಲವತ್ತೈದು ರನ್ಗಳ ಗುರಿಯನ್ನು ನೀಡಿದೆ ಇನ್ನು ಎರಡನೇ ಇನ್ನಿಂಗ್ಸಲ್ಲಿ ಟೀಂ ಇಂಡಿಯಾ ಮೂರನೇದಿಂದ ಆಡದ ಅಂತಕ್ಕೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನಲವತ್ತೈದು ರನ್ಗಳನ್ನು ಹೊಡೆದಿದೆ ಇನ್ನು ಟೀಮ್ ಇಂಡಿಯಾದ ಬಳಿ ಆರು ವಿಕೆಟ್ ಬಾಕಿ ಇದ್ದು ಈ ಆರು ವಿಕೆಟ್ನಲ್ಲಿ ಟೀಂ ಇಂಡಿಯಾ ಇನ್ನೂ ನೂರ ರನ್ ಅನ್ನು ಹೊಡೆಯಬೇಕಾಗಿದೆ ಸದ್ಯ ಅಕ್ಷರ್ ಪಾಟೀಲ್ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಜೊತೆಗೆ ರಿಷಬ್ ಪಂತ್ ಮತ್ತು ಅಯ್ಯರ್ ಕೂಡ ಒಂದು ಉತ್ತಮವಾದ ಫಾರ್ಮಲ್ ಇರುವ ಕಾರಣ ಟೀಂ ಇಂಡಿಯಾ ಬಾಂಗ್ಲಾದೇಶ್ ನೀಡಿರುವಂಥ ನೂರ ನಲವತ್ತೈದು ರನ್ಗಳ ಗುರಿಯನ್ನು ತಲುಪಬಹುದೆಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇನ್ನು ಎರಡನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸಲ್ಲಿ ಬಾಂಗ್ಲಾದೇಶದ ಆಟಗಾರರು ವಿರಾಟ್ ಕೊಹ್ಲಿ ಜೊತೆ ಕ್ರಿಕ್ ಮಾಡಿದಂಥ ಒಂದು ಘಟನೆ ಕೂಡ ನಡೆಯಿತು ಅದು ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡುತ್ತಿದ್ದಂಥ ಎರಡನೇ ಇನ್ನಿಂಗ್ಸ್ನ ಇಪ್ಪತ್ತನೇ ಓವರ್ ಆಗಿತ್ತು ಇನ್ನು ಬಾಂಗ್ಲಾದೇಶ ತಂಡದ ಪರವಾಗಿ ಇಪ್ಪತ್ತನೇ ಓವರ್ನ ಮೆಹಂದಿ ಹಸನ್ ಮಿರ್ಜಾ ಬೌಲಿಂಗ್ ಮಾಡುತ್ತಿದ್ದರು ಮೆಹೆಂದಿ ಹಸನ್ ಬೌಲಿಂಗ್ ಮಾಡಿದಂಥ ಇಪ್ಪತ್ತನೇ ಓವರ್ನ ಐದನೇ ಸತದಲ್ಲಿ ವಿರಾಟ್ ಕೊಹ್ಲಿ ಮೌಮಿನ ಲಕ್ಕಿಗೆ ಕ್ಯಾಚರ್ ನೀಡಿ ಔಟಾಗಿ ನಡೆದರು ಇನ್ನು ವಿರಾಟ್ ಕೊಹ್ಲಿ ಔಟ್ ಆಗುತ್ತಿದ್ದಾಗೇ ಬಾಂಗ್ಲಾದೇಶದ ಆಟಗಾರರು ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ಆಗಿ ತಮ್ಮ ಸೆಲೆಬ್ರೇಷನನ್ನು ಮಾಡಿದರು ಇದರ ಜೊತೆಗೆ ಬಾಂಗ್ಲಾದೇಶ ತಂಡದ ಆಟಗಾರನಾಗಿರುವಂಥ ತಜೀಮ್ ಇಸ್ಲಾಂ ವಿರಾಟ್ ಕೊಹ್ಲಿಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದರು ತಜೀವ್ ಇಸ್ಲಾಂ ಮಾಡಿದಂತಹ ಈ ಕೆಟ್ಟ ಕಮೆಂಟ್ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಹೀಗಾಗಿ ಬಾಂಗ್ಲಾದೇಶದ ಆಟಗಾರರ ಜೊತೆ ವಿರಾಟ್ ಕೊಹ್ಲಿ ವಾಗ್ವಾದ ಕೇಳಿದರು ಇನ್ನು ಈ ಸಂದರ್ಭದಲ್ಲಿ ಅಂಪೈರ್ಗಳು ಮಧ್ಯೆ ಪ್ರವೇಶಿಸಿ ವಿರಾಟ್ ಕೊಹ್ಲಿಯನ್ನು ಸಮಾಧಾನ ಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಜೀವ್ ಇಸ್ಲಾಂ ಮಾಡಿದಂಥ ಕೆಟ್ಟ ಕಮೆಂಟ್ ಬಗ್ಗೆ ಬಾಂಗ್ಲಾದೇಶ್ ತಂಡದ ನಾಯಕ ಶಕಿಬುಲ್ ಹಸನ್ ವಿರಾಟ್ ಕೊಹ್ಲಿ ಜೊತೆ ಕ್ಷಮೆಯನ್ನು ಕೇಳುವುದರ ಜೊತೆಗೆ ಕೆಟ್ಟ ಕಮೆಂಟ್ ಮಾಡಿದಂಥ ತಜೀಮ್ ಇಸ್ಲಾಂಗೆ ಶಕೀಬುಲ್ ಹಸನ್ ಅನಂತರ ಸರಿಯಾದ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡರು ಅಂತಲೇ ಹೇಳಬಹುದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಮತ್ತು ಬಾಂಗ್ಲಾದೇಶದ ಆಟಗಾರರ ನಡುವೆ ನಡೆದಂಥ ಈ ಕಿರಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು